ಹಲೋ ಆ ಬೆಡ್ ಬಗ್ಸ್ ಅಪಿ ಹಲೋ ಯಾವ್ದು ಬೆಡ್ ಬಗ್ಸ್? ಹಾ ಹೌದು ಹೇಳಿ ಸರ್. ಹೌದು ಬಂಗಾರು, ಎಲ್ಲಿರೋದು ಆಫೀಸ್ ನಿಮ್ದು? ಹಾ ಹೇಳಿ ಸರ್, ವಾಯ್ಸ್ ಗೊತ್ತಾಯ್ತು. ಯಾರು? ಅದೇ ಸರ್, ಇದು ಫೇಸ್ಬುಕ್ ಅಲ್ಲೆಲ್ಲ ಬರ್ತೀರಲ್ಲ. ಗೊತ್ತಾಯ್ತು. ಏನೋ ಬಂಗಾರು ನೀವು, ಏನೋ ನೀವು ಅಣ್ಣ ಸಾರಿ ಅಣ್ಣ, ನ್ಯಾಯ ನಮಗೆ ಈ ಇದು? ಕೆಲ್ಸ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅಣ್ಣ. ಅಣ್ಣ ಈ ಕೆಲ್ಸ ಬಿಟ್ರೆ ನಮ್ಗೆ ಬೇರೆ ಯಾವ್ದು ಗೊತ್ತಿಲ್ಲ ಅಣ್ಣ. ಇಲ್ಲ ನೀವೇ ಗೊತ್ತಿಲ್ಲ, ಯಾವ್ದೋ ಅದಕ್ಕೆ ಕೆಲ್ಸ ಹೋಗ್ಲಿ, ಒಂದ್ ಹೇಳ್ಬೇಕು. ಕೆಲ್ಸ ಮಾಡ್ರು, ನಿಮ್ಗೆ ಬಂದು ಈ ಸಾರಿ ಸಿಗ್ತೀನಿ. ಅಹೋರಾತ್ರ ನಮ್ಮ ಮೈಗೆ ಮೊಳೆಗಳು ಹೊಡೆದ್ಬಿಡ್ರು, ಮೈಯೆಲ್ಲ ಬ್ಯಾನರ್ಸ್ ಹೊಡೆದ್ಬಿಡಿ. ನಾವು ಹೋದಾಗೆಲ್ಲ ಎಲ್ಲಾರು ನೋಡಿ ನಿಮ್ಗೆ ಫೋನ್ ಮಾಡ್ತಾರೆ. ಏನಂತೆ ಅಂತೀರಣ್ಣ? ಹೌದಪ್ಪ, ಚೆನ್ನಾಗಿರುತ್ತೋ. ಬೆನ್ಗೆ ಒಂದು ನಾಲ್ಕು ಮೊಳೆ ಹೊಡಿರಿ, ಒಂದು ದೊಡ್ಡ ಪಾಂಪ್ಲೆಟ್ ಹೊಡಿರಿ. ಎದೆ ಮೇಲೆ ಒಂದು ನಾಲ್ಕು ಮೊಳೆ ಹೊಡೆದು ಪಾಂಪ್ಲೆಟ್ ಹೊಡಿರಿ. ಇನ್ ಕೈ ಮೇಲೆ ಕಾಲ್ ಮೇಲೆ ಎಲ್ಲ ಬೇಕಾದ್ರೆ ಪಾಂಪ್ಲೆಟ್ಗಳು ಹೊಡೆದ್ಬಿಡಿ. ನಾ ಎಲ್ಲ ತೋರಿಸ್ಕೊಂಡು ಓಡಾಡ್ಕೊಂಡಿರ್ತೀನಿ. ನೀವು ಜನ ಫೋನ್ ಮಾಡ್ತಾರೆ, ನಿಮಗೆ ಮೊಳೆ ಹೊಡೆಯೋದ್ರ ಎಕ್ಸ್ಪರ್ಟ್ ಅಲ್ವಾ ನಾನು? ಅಷ್ಟೊಂದೇನು ಬರಲ್ಲ. ಮೊದಲನೇದಾಗಿ ತಿಗಣೆಗಳನ್ನ ಕೊಂದೆ ನೀವು, ನಿಮಗೆ ಕರುಣೆ ಇಲ್ಲ. ಇನ್ನು ಮರಗಳನ್ನ ಯಾಕೆ ಕೊಲ್ತೀರಿ? ಉಸಿರು ಕೊಡ ಮರಗಳು. ನಿಜ ಏ, ಆರ್ಟ್ ಆಫ್ ಲಿವಿಂಗ್ ಕನಕಪುರ ರೋಡ್ ಅಲ್ಲಿ ಎಷ್ಟು ಸುಂದರವಾದ ಕವಲು ಹೊಡೆದಿರೋ ಮರ ಇದೆ. ಆ ಮರಕ್ಕೆ ಆ ವಿಕೃತವಾಗಿರೋ ನಿಮ್ ಪಾಂಪ್ಲೆಟ್ ಹಾಕ್ತೀರಿ, ಅದು ಏನೋ ಬರುತ್ತೆ ನಿಮ್ಗೆ. ನಮ್ ನಮ್ಮನ್ನ ಹೆಂಗಿದೆ ಅಂದ್ರೆ, ಪ್ರಕೃತಿ ಅಂದ್ರೆ ಅಮ್ಮ ಕಣ, ತಾಯಿ ಕಣ, ಅಮ್ಮನ್ನ ಅಡ ಇಟ್ಟಂಗಿದೆ ಇದು. ಹೋಗಪ್ಪ, ನೀ ಏನಾದ್ರು ಮಾತಾಡೋಣ ಅಂದ್ರೆ ನಿಮ್ ವಾಯ್ಸ್ ಗುರ್ತಿಡಿತೀವಿ ಫೇಸ್ಬುಕ್ ಅಲ್ಲಿ. ಯಾರ ಹೆಂಗ್ ಮಾತಾಡೋದು ಹೇಳಪ್ಪ? ಹೋಗ್ಲಿ, ನೀನೇ ಹೇಳು. ಇದು ಇವಾಗ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ನಿನ್ಗೆ ಎಷ್ಟು ಫೋನ್ ಬರುತ್ತೆ ಹೇಳಿ. ಇವಾಗ ಅದಕ್ಕೆಲ್ಲ ಉತ್ತರಿಸ್ಕೋ. ನಾ ಇದು ನನಗೆ ಇಷ್ಟ ಆಗ್ತಿದ್ವು. ಎಷ್ಟು ಫೇಸ್ಬುಕ್ ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು, ಮರಗಳನ್ನ ವಿಕೃತ ಮಾಡಿಟ್ಟಿದಿರ್ಲೋ. ಇವಾಗ ಆ ಫೋಟೋ ಹಾಕ್ತೀನಿ, ನಿನಗೆ ಕರುಣೆ ಬಂದ್ಬಿಡುತ್ತೆ. ಎಷ್ಟು ಸುಂದರವಾಗಿದೆ ಅದು, ಏನೋ ಒಂಥರ ದೇವರು ಕ್ರಿಯೇಷನ್, ವಿಜ್ಞಾನ ಕೂಡ ಮಾಡಕ್ಕಲ್ಲ. ಅಷ್ಟು ಸುಂದರವಾದ ಮೈ ತ್ವಚೆ ಇಟ್ಕೊಂಡಿರೋ ಮರಗೆ ನೀವು ಪಾಂಪ್ಲೆಟ್ ಹೊಡೆದು ಬಿಟ್ಟಿದಿರಲ್ಲೋ. ಏನ್ ಮಾಡೋದಣ್ಣ, ಕಷ್ಟ ಇದೆ ಮನೆ ಕಡೆ ಎಲ್ಲಾನು, ಎಲ್ಲೂ ಕೆಲ್ಸ ಇಲ್ಲ. ಅದಕ್ಕೆ ಹೇಳಿದ್ನಲ್ಲ, ಅವ್ರ ಹತ್ರ ನಾವೆಲ್ಲ ವೃಕ್ಷ ರಕ್ಷಕರೆಲ್ಲ ಬರ್ತೀವಿ, ನಮ್ಮ ಮೈಗಳಿಗೆ ಹೊಡೆದು ಬಿಡಿ ಮಳೆ. ಒಂದು 1,000 ಜನ ಬರ್ತೀವಿ, 1,000 ಪಾಂಪ್ಲೆಟ್. ಮರ ಓಡಾಡಲ್ವೋ? ನಾವು ಓಡಾಡ್ತೀವಿ. ನಮಗಾದ್ರೆ ನಿಮ್ಗೆ ಇನ್ನು ಬಿಸ್ನೆಸ್ ಜಾಸ್ತಿ ಆಗುತ್ತೆ. ನಿಮ್ ಜೊತೆ ಯಾವ್ದಾರು ಒಂದ್ ಕೆಲ್ಸ ಇದ್ರೆ ಕೊಟ್ಬಿಡಿ ಅಣ್ಣ. ಕೆಲ್ಸ ಕೊಡ್ತೀವಿ, ಇದನ್ನ ನಿಲ್ಲಿಸದೆ ಇದ್ರೆ ಅಯ್ಯೋ ಪಾಪ ಅಂತ ಹೇಳ್ಬೇಡ. ತಮಾಷೆಗೆ ಮಾತಾಡ್ತಿಲ್ಲ ನಾನು, ನೀವ್ ಗೊತ್ತಾ ನಿಲ್ಲಿಸದೆ ನಿಮ್ ಇದ್ರೆ ಬಗ್ಗೆ ಒಂದು ನಾನ್ ಫೇಸ್ಬುಕ್ ಅಲ್ಲಿ ಎಲ್ಲಾ ನೋಡಿ ನಿಮ್ದೆಲ್ಲ, ನಾ ಡೈಲಿ ಬೆಳಗ್ಗೆ ಇದ್ರೆ ನಿಮ್ ನೋಡ್ತೇವೆ ಇರ್ತೀವಿ. ಅಲ್ಲೋ, ಒಂದು ಮರಕ್ಕೆ 10,000 ರೂಪಾಯಿ ಫೈನ್. ಅರಣ್ಯ ಅಧಿಕಾರಿಗಳನ್ನ ಫೋನ್ ಮಾಡಿ ಕೇಳ್ಬೇಕಾದ್ರೆ, ಒಂದು ಮರಕ್ಕೆ ಮಳ ಹೊಡೆದ್ರೆ 10,000 ಫೈನ್ ಹೆಂಗ್ ಕೊಡ್ತೀಯಲಪ್ಪ ನೀನು? ನಿಮಗೆ ಫೈನ್ ಹಾಕೋದ್ ಬೇಡ ಅನ್ನೋ ಕರುಣೆಯಿಂದ ಫೋನ್ ಮಾಡ್ತೀವಿ ನಾವು. ಇಲ್ಲಾಂದ್ರೆ ನಿಮ್ ನಂಬರು, ಫೋಟೋ, ಮರದಲ್ಲಿ ನೋಡಿದಿರೋ ಫೋಟೋ ಅರಣ್ಯ ಅಧಿಕಾರಿಗಳಿಗೆ ಕಳಿಸ್ಬಿಟ್ರೆ ನಿಮಗೆ ಫೈನ್ ಆಗತ್ತೆ, ಗವರ್ಮೆಂಟ್ ದುಡ್ಡು ಬರುತ್ತೆ. ಸುಮ್ನಿರಿ ಅಣ್ಣ, ಅಷ್ಟೊಂದೇನ್ ಸಾವುಕಾರ ಅಲ್ಲ ನಾವು. ಮತ್ತೆ ಸಾವುಕಾರ ಅಲ್ದಿದ್ರೆ ಮರಗಳನ್ನ ಯಾಕೆ ಹಾನಿ ಮಾಡ್ತಿರೋ? ಹೊಟ್ಟೆ ಪಾಡು ಏ, ಮಾಡ್ಬೇಕು. ಇದು ಇದು ಫೇಸ್ಬುಕ್ ಅಲ್ಲಿ ಬರುತ್ತೆ, ತಮಾಷೆ ಮಾತಾಡ್ಬೇಡ ನೀನು, ಸೀರಿಯಸ್ ಆಗಿ ಮಾತಾಡು. ಹೊಟ್ಟೆ ಪಾಡು ಅಂದ್ರೆ ಇದು, ಫೋನ್ ಮಾಡ್ದಾಗ ಕೇಳ್ತಾರೆ ಏನಪ್ಪ ಅನ್ನ ಕೊಡ್ತೀವಿ ಬಾರ, ಮನೆ ಮನೆ ಮುಂದೆ ಹೋಗಿ ಹೊಟ್ಟೆ ಪಾಡು ಅನ್ನಕ್ಕಾಗತ್ತೇನು? ಅಸಹ್ಯನೋ ಇದು. ಹೊಟ್ಟೆ ಪಾಡು ಅನ್ನೋರೆಲ್ಲ ಹೋಗ್ಲಿ ಮರಗಳನ್ನ ಕೊಂದು ಬಿಟ್ರೆ ಮತ್ತೆ ಗಾಳಿ ಪಾಡಾಗೋಗುತ್ತೆ. ಅವ್ ಅನ್ನ ಇದ್ರು ತಿನ್ನಕ್ಕಾಗಲ್ಲ, ಗಾಳಿ ಇಲ್ಲ ಅಂದ್ರೆ. ಈಗ ಅಡ್ವರ್ಟೈಸ್ಮೆಂಟ್ ಮತ್ತೆ ನಾವು ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಡ್ಬಿಡಿ ಅಣ್ಣ. ಹ್ಮ್, ಇವಾಗ ನಾನು ಹೆಂಗ್ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಮ್ಗೆ. ಇವಾಗ ನಾವು ಇದನ್ನೇ ಫೇಸ್ಬುಕ್ ಅಲ್ಲಿ, ಈ ಕೆಲ್ಸನ ಕಂಪ್ಯೂಟರ್ ಅಲ್ಲಿ, ಡೈಲಿ ಹೇಳ್ತೀನಲ್ಲ. ವಾಟ್ಸಾಪ್ ಅಲ್ಲಿ, ಕಂಪ್ಯೂಟರ್ ಅಲ್ಲಿ ಮಾಡ್ಕೊಳ್ಳಿ, ಮತ್ತೆ ನೀವು ನಿರ್ಜೀವಿಗಳ ಮೇಲೆ ಮಾಡ್ಕೊಳ್ಳಿ. ಜೀವಿಗಳ ಮೇಲೆ ಬೇಡ, ಎಲೆಕ್ಟ್ರಿಕ್ ಪೋಲ್ಸ್ ಅವುಗಳ ಮೇಲೆ ಮಾಡ್ಕೊಳ್ಳಿ. ಆದ್ರೆ ಈ ಜೀವಿಗಳು ಇವೆಲ್ಲ ಪಾಪ ಜೀವ ಇರೋ ಜೀವಿಗಳು, ಇದು ಸತ್ತೋಗಿಲ್ವೋ, ಜೀವಂತ ಇದೆಯೋ ಮರಗಳು? ಇವಾಗ ಮಾತು ಕೊಡು ನನಗೆ, ಹೇಳು. ಈ ಮಾತು ಏನಾದ್ರೂ ತಪ್ಪಿದ್ರೆ ಅಲ್ವೋ ದೇಶ ದೇಶ ಕ್ಷಮಿಸ್ಬೋದು. ಹೊಡೆದ್ಬಿಟ್ಟಿದೀವಿ, ಏನ್ ಹತ್ತದೇನಿಲ್ಲ. ಹೊಡಿಬೇಕಾರೆ ಪೊಲೀಸರು ಹೊಡಿತಾರೆ. ಅದಿರ್ಲಿ, ಇವಾಗ ಹೇಳು, ನಾನು ಹೇಳಿದ್ ಹೇಳು, ಇನ್ ಮುಂದೆ ಹಿಂಗ್ ಮಾಡಲ್ಲ, ನಿಂಗ್ ಒಳ್ಳೇದಾಗತ್ತೆ. ಇಲ್ಲಾಂದ್ರೆ ದೇವ್ರ ಮುಂದೆ ಮಾತು ತಪ್ಪದಂಗ ಆಗುತ್ತೆ ಹೇಳು. ಸರ್ವಶಕ್ತಿವಂತನಾದ, ಹೇಳಿ ಅಣ್ಣ. ಸರ್ವಶಕ್ತಿವಂತನಾದ, ಕರ್ವಶಕ್ತಿ ಧರ್ಮಶಕ್ತಿವಂತನಾದ, ಸರ್ವಶಕ್ತಿವಂತನಾದ, ಕರ್ವಶಕ್ತಿ ಇನ್ನೊಂದ್ಸಲಿ ದೇವ್ರ ಹೆಸರು ಹೇಳಕ್ಕೂ ಆಗ್ತಾ ಇಲ್ಲ ಅಂದ್ರೆ ಎಂತ ಎಂತಹ ಇದು ದುಃಖದ ಕಾರಣ ನಾವು. ಇದು ಸರ್ವಶಕ್ತಿವಂತನಾದ,
ಕರುವ ಶಕ್ತಿವಂತನಾದ ಪರಮೇಶ್ವರನನ್ನು ಪರಮೇಶ್ವರನನ್ನು ಮತ್ತು ಮತ್ತು ನನ್ನ ಪೂರ್ವಜರನ್ನು ನನ್ನ ಪೂರ್ವಜರನ್ನು ಸ್ಮರಿಸಿ ಸ್ಮರಿಸಿ ನಾನು ನಾನು ಈ ಪ್ರತಿಜ್ಞೆ ಮಾಡುತ್ತಿದ್ದೇನೆ ಈ ಪ್ರತಿಜ್ಞೆ ಮಾಡುತ್ತಿದ್ದೇನೆ ದೇವರೇ ದೇವರೇ ಇನ್ನು ಮುಂದೆ ನಾನು ಇನ್ನು ಮುಂದೆ ನಾನು ಈ ನನ್ನ ವೃತ್ತಿಪರವಾದಂತಹ ಕಾಗದಗಳನ್ನು ಈ ನನ್ನ ವೃತ್ತಿಪರವಾದ ಕಾಗದಗಳನ್ನು ಜಾಹೀರಾತುಗಳನ್ನು ಜಾಹೀರಾತುಗಳನ್ನು ಹರಡಲು ಹರಡಲು ಜೀವಿಗಳನ್ನು ಜೀವಿಗಳನ್ನು ಜೀವ ಇರುವ ಮರಗಳನ್ನು ಜೀವ ಇರುವ ಮರಗಳನ್ನು ಬಳಸುವುದಿಲ್ಲ ಬಳಸುವುದಿಲ್ಲ ಇದು ನೀನ್ ಮಾಡಿರೋ ಪ್ರತಿಜ್ಞೆ ಕಣ ಇದನ್ನ ದಾರಿ ತಪ್ಪಬೇಡ ನೀನು ಇದು ದೇಶಭಕ್ತಿಯ ಪ್ರತಿಜ್ಞೆ ಇನ್ ಮುಂದೆ ಬೇರೆಯವ್ರಿಗೂ ಕಾಲ ರೆತ್ಕೊಂಡು ಹೇಳ ನಾನ್ ಮಾತ್ರ ಮರಕ್ ಹಾಕಲ್ಲ ಅಂತ ಓಕೆ ಸರಿ ಅಣ್ಣ ಇನ್ಮೇಲೆ ಪ್ಲಾಸ್ಟರ್ ತಗೊಂಡು ಸುತ್ತ ಬಿಡ್ತೀನಿ ಇಲ್ಲ ಪ್ಲಾಸ್ಟರ್ ತಗೊಂಡು ಸುತ್ತಿದ್ರೆ ಏನಾಗುತ್ತೆ ಗೊತ್ತಪ್ಪಿ ಆ ಪಾಂಪ್ಲೆಟ್ ಹಿಂದ್ಗಡೆ ನೋಡ್ಬೇಕಾದ್ರೆ ಒಂದ್ ಕಡೆ ಅಲ್ಲಿ ಹುಳುಗಳು ಸೇರ್ಕೊಂಡು ಆ ಸ್ಕಿನ್ ಎಲ್ಲ ಕಡಿಮೆ ಇದು ಚಿಕ್ಕದಾಗ ಬಿಡುತ್ತೆ ಸೂರ್ಯ ಕಿರಣಗಳು ಬೀಳದೆ ಮರಗಳನ್ನ ಮಾತ್ರ ಮುಟ್ಟಬೇಡ ನೀನು ನೋಡ ಒದ್ದಾಕ್ ಬಿಡ್ತೀನಿ ನಾನು ಕಾಲ್ ಮುರಿದಾಕ್ ಬಿಡ್ತೀನಿ ಕತ್ತೆ ಎಲ್ಲ ಹೇಳ್ಕೊಟ್ ಮೇಲೆ ಮತ್ತೆ ಶುರು ಮಾಡ್ತಾ ಇದೀಯ ನೀನು ಮರಗಳ ತಂಟೆಗೆ ಮಾತ್ರ ಹೋಗ್ಬೇಡ ಲೈಟ್ ಕಂಬಕ್ಕೆ ಸುತ್ತೀನಿ ಬಿಡಿ ಹಾ ಲೈಟ್ ಕಂಬಕ್ಕಾದ್ರೂ ಸುತ್ತಕೋ ಯಾವ ಕಂಬಕ್ಕಾದ್ರೂ ಸುತ್ತಕೋ ಭಾರತ ದೇಶದ ಧ್ವಜ ಮತ್ತೆ ಮರ ಮುಟ್ಟದೆ ಕರೆಂಟ್ ಹೊಡಿತದಲ್ಲ ಇಲ್ಲ ಇಲ್ಲ ಕರೆಂಟ್ ಹೊಡಿಯಲ್ವ ಅದು ಸಿಮೆಂಟ್ ಏನಾದ್ರು ಮಾಡ್ಕೋ ಹೋಗಲೆ ಮರಗಳ ತಂಟೆಗೆ ಮಾತ್ರ ಬರ್ಬೇಡ ಭಾರತ ದೇಶದ ಧ್ವಜ ಮತ್ತೆ ಮರಗಳನ್ನ ಬಿಟ್ಬಿಟ್ರು ನಿಜ ಅಣ್ಣ ನಾನು ನೀವ್ ಹೇಳಿದಲ್ಲ ಏನು ಸುಳ್ಳಿಲ್ಲ ಅಣ್ಣ ನಾವು ನಿಮ್ಮನ್ನ ಒಪ್ಕೋತೀನಿ ನಿನ್ಗೆ ಇನ್ನೊಂದು ಅವ್ರ ಹತ್ರ ಮಾತ್ ಕೊಡ್ತಾ ಇನ್ ನೋಡ ನೀನ್ ಮರಗಳನ್ನ ಬಳಸೋದು ಬಿಟ್ಬಿಡ ಈ ಕೊನೆ ತಿಂಗಳಲ್ಲೂ ಅನುಭವಿಸಿದ ದುಃಖ ಬರೋ ದಿವಸಗಳ ಬರೋ ಸುಖ ಕಂಪೇರ್ ಮಾಡ ನಿನಗೆ ಗೊತ್ತಾಗತ್ತೆ ವ್ಯಾಪಾರ ಇಂಪ್ರೂವ್ ಆಗುತ್ತೆ ಏಯ್ ಇದೆಲ್ಲ ಮರಗಳ ಶಾಪ ಕಣ ನಿನ್ಗೊಂದು ಒಂದು ಇನ್ನೊಂದಪ್ಪ ಇನ್ನೂ ಒಂದು ಕಂಡೀಷನ್ ನಿನಗೆ ನಾವು ಒಂದು ಪಾಂಪ್ಲೆಟ್ ಹೊಡಿತೀವಿ ಪ್ಲಾಸ್ಟರ್ ಹಾಕ್ತಿವಿ ಮಳೆ ಹೊಡಿಯಲ್ಲ ಅದನ್ನ ಒಂದ್ ತಿಂಗಳು ಸಹಿಸ್ಕೊಳ ನಿನ್ನ ಸ್ಕಿನ್ ಎಲ್ಲ ಸೋರ್ ಆಗ್ಬಿಟ್ಟು ಬೆಡ್ ಸೋರ್ ತರ ಮತ್ತೆ ರೋಗ ಬಂದ್ಬಿಡುತ್ತೆ ಗೊತ್ತಾ ಅವಾಗ ನೀನ್ ಮರಗಳಿಗೆ ಹಾಕು ಆ ಪಾಂಪ್ಲೆಟ್ ಇದ್ದಷ್ಟು ದಿವಸ ನಿನ್ ಮೈ ಮೇಲೆ ಮರಗಳಿಗೆ ಹಾಕು ಇರ್ಲಿನಾ ಅದಕ್ಕೆ ಇನ್ಮೇಲೆ ಬಿಟ್ಬಿಡ್ತೀಯ ಮಾತು ಕೊಟ್ಟಂಗೆ ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ಅವಾಗ ಜನಕ್ಕೆ ನಿಂತರ ಯಾರು ಮಾಡೋದಿಲ್ಲ ಯಾರು ಹಾಕ್ಬಿಡಿ ಅಂತ ಓಕೆ ಓಕೆ ಬಂಗಾರ ಎಷ್ಟು ಒಳ್ಳೆ ಹುಡ್ಗಾನ ನೀನು ನಿಜವಾಗ ಖುಷಿ ಆಯ್ತು ಕಣ ಸಾರ್ಥಕ ಆಯ್ತು ಅವ್ರಾತ್ರ ಯಾರೋ ಒಬ್ಬ ಹುಡುಗನಿಗೆ ಫೋನ್ ಮಾಡಿದ್ರೆ ನೀನ್ ಗುರ್ತಿಡಿದ್ಬಿಟ್ಟಿಯಲ್ಲೋ ಇನ್ ಹೆಂಗೋ ನಾನು ಬೇರೆಯವ್ರ ಹತ್ರ ಮಾತಾಡೋದು ಥರ್ಡ್ ಪರ್ಸನ್ ತರ ನನ್ ಸ್ವಾತಂತ್ರ್ಯ ಕಳ್ಕೊಂಡ್ಬಿಟ್ನಲ್ಲೋ ಹಂಗ್ಯಾಕಂತೀರಣ್ಣ ನೀವ್ ಅಷ್ಟು ಮರಗಳನ್ನ ಉಳಿಸಿದೀರಾ ನಾವು ನೋಡಿದೀವಿ ಫೇಸ್ಬುಕ್ ಅಲ್ಲಿ ನೀವ್ ಹೇಳೋದು ನಮ್ಗೂ ಅರ್ಥ ಆಗಿದೆ ಬಟ್ ಎಲ್ಲೋದ್ರು ಹಿಂಗ್ ಗುರ್ತಿಡಿದ್ ಬಿಟ್ರೆ ಎರಡ್ ಮೂರ್ ಸಲ ಭಯ ಆಗಿದೆ ನಿಮ್ ವಾಯ್ಸ್ ಅಲ್ಲೇ ಒಂದು ಅಲೋ ನೀವ್ ಅಲೋ ಅಂತಿದ್ದಂಗೆನೆ ಕಂಡಿಡಿಬಹುದು ಹಂಗಲ್ವೋ ಇವನು ಹಿಂಗೆ ಓದಲ್ಲೆಲ್ಲ ಗುರುತಿಡಿದ್ ಬಿಟ್ರೆ ಹೆಂಗೋ ಸ್ವಾತಂತ್ರ್ಯ ಕಳ್ಕೊಂಡಂಗ ಆಗತ್ತಲ್ಲ ಒಂದು ಪಾನಿಪುರಿ ತಿನ್ನೋಕೋ ಆಗಲ್ವಲ್ಲ ಮತ್ತೆ ಹಂಗ್ಯಾಕಂತೀರಣ ಅಭಿಮಾನಿಗಳು ನಿಮ್ಗೆ ಎಲ್ ಬೇಕಾದ್ರು ಇರ್ತಾರೆ ಇಲ್ವೋ ಬೇಡ ನನ್ಗೆ ಅಭಿಮಾನಿಗಳು ನನಗೆ ಜೀವನ ಬದುಕಿರೋಷ್ಟು ದಿವಸ ಮರ ಗಿಡ ಪ್ರಾಣಿಗಳನ್ನ ಕಾಪಾಡಿಕೊಂಡು ಜನಗಳಿಗೆ ಒಳ್ಳೇದ್ ಮಾಡ್ಕೊಂಡು ಬದುಕಿದ್ರೆ ಸಾಕು ನೀವು ಶಿವಗಂಗೆ ಹತ್ರ ಕಿತ್ತಾಕ್ಸ್ಬೇಕಾರೆ ಅಲ್ಲೇ ಇದ್ದೆ ನಾನು ಹೌದೇನಾ ಅಲ್ಲೇ ಇದ್ದೀಯ ನೀನು ಮಾಡ್ಕೊಂಬೇಡಿ.